ವಿಷಯಾಧಾರಿತ ಬೋಧನಾಶಾಸ್ತ್ರ ಸಮಾಜ ವಿಜ್ಞಾನ ಪೆಡಗೋಗಿ ಆಫ್ ಸ್ಕೂಲ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಬಿ ಎಡ್ ಥರ್ಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ ಈ ಸಮಾಜ ವಿಜ್ಞಾನ ಈ ಸಬ್ಜೆಕ್ಟ್ದ ಬೋಧನಾ ವಿಧಾನಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಾಂಪ್ರದಾಯಿಕ ವಿಧಾನಗಳಾದಂತಹ ಕಥಾನಕ ಪದ್ಧತಿ, ಉಪನ್ಯಾಸ, ಚರ್ಚೆ, ಸಂವಾದ, ರಚನಾತ್ಮಕ ಇವೆಲ್ಲ ಅಧ್ಯಯನ ಮಾಡಿದ್ವಿ. ಅದರ ಜೊತೆಗೆ ಯೋಜನಾ ಪದ್ಧತಿ, ಪ್ರವಾಸ, ಹೊರಸಂಚಾರ ಕೂಡ ನಿನ್ನೆಯ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಇನ್ನು ಮುಂದುವರೆದು ಸಹಕಾರ ಕಲಿಕಾ ತಂತ್ರಗಳು ಕೂಡ ಸಮಾಜ ವಿಜ್ಞಾನ ಬೋಧನಾ ವಿಧಾನಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಹೇಳಬಹುದಾಗಿದೆ. ಸಹಕಾರ ಕಲಿಕೆ ಕೋಆಪರೇಟಿವ್ ಲರ್ನಿಂಗ್ 1918 ದಶಕದಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಮೂಲಾಗ್ರ ಸಂಶೋಧನೆಗಳು ಬದಲಾವಣೆಗಳು ಆಗಿದ್ದವು. ಆಗ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗೆ ಪರ್ಯಾಯವಾಗಿ ಶಿಕ್ಷಣ ತಜ್ಞರು ಅನೇಕ ನವೀನ ಪರಿಣಾಮಕಾರಿಯಾದ ಪದ್ಧತಿಗಳನ್ನು ತಂತ್ರಗಳನ್ನು ಅನ್ವೇಷಣೆ ಮಾಡಿದ್ದಾರೆ. ಇಂತಹ ನವೀನ ಪದ್ಧತಿಗಳಲ್ಲಿ ಸಹಭಾಗಿತ್ವ ಹಾಗೂ ಸಹಕಾರ ಕಲಿಕೆಗಳು ಮುಂಚೂಣಿಯಲ್ಲಿ ಇದ್ದವು. ಈ ಸಹಕಾರ ಕಲಿಕೆಯ ಪ್ರಮುಖ ಅಂಶಗಳೆಂದರೆ ಇಲ್ಲಿ ವಿದ್ಯಾರ್ಥಿಗಳು ಚಿಕ್ಕ ಗುಂಪುಗಳಲ್ಲಿ ಜೊತೆಯಾಗಿ ಒಂದು ಚಟುವಟಿಕೆಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸುವುದು. ಈ ಚಿಕ್ಕ ಗುಂಪುಗಳು ಪರಸ್ಪರ ಮುಖಾಮುಖಿಯಾಗಿ ಮತ್ತು ಗುಂಪುಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ವಿದ್ಯಾರ್ಥಿ ಕೇಂದ್ರಿತ ವಿಧಾನವಾಗಿದ್ದು ಉತ್ತಮ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ. ಸಹಕಾರ ಕಲಿಕಾ ತಂತ್ರ ವಿಧಾನವು DW ಜಾನ್ಸನ್ ಹಾಗೂ RT ಜಾನ್ಸನ್ ಅವರ ಪ್ರಕಾರ 5 ಮೂಲ ತತ್ವಗಳನ್ನು ಹೊಂದಿವೆ ಅಂತ ಹೇಳಿದರು. ಅಂದರೆ ಈ ಸಹಕಾರ ಕಲಿಕಾ ತತ್ವ ಅನ್ನುವಂಥದ್ದು 5 ತತ್ವಗಳನ್ನು ಒಳಗೊಂಡಿದೆ. ಅವು ಧನಾತ್ಮಕ ಪರಸ್ಪರ ಅವಲಂಬನೆ, ಮುಖಾಮುಖಿ ಪರಸ್ಪರ ಅನುವರ್ತನೆ, ವೈಯಕ್ತಿಕ ಹೊಣೆಗಾರಿಕೆ, ಗುಂಪು ಪ್ರಕ್ರಿಯೆ ಮತ್ತು ಸಹಯೋಗಯುತ ಚಿಕ್ಕ ಗುಂಪಿನ ಕೌಶಲ್ಯನು. ಈ 5 ತತ್ವಗಳನ್ನು ಸಹಕಾರಯುತ ಕಲಿಕಾ ತಂತ್ರ ಒಳಗೊಂಡಿದೆ. ಈ ರೀತಿ ಸಹಕಾರ ಕಲಿಕೆಯಲ್ಲಿ ಶಿಕ್ಷಕ ವಿದ್ಯಾರ್ಥಿ ಇಬ್ಬರು ಜೊತೆಗೂಡಿ ಬೋಧನೆ ಕಲಿಕೆ ಪ್ರಕ್ರಿಯೆಯಲ್ಲಿ ತೊಡಗುವುದರಿಂದ ಉತ್ತಮ ಗುಣಮಟ್ಟದ ಕಲಿಕೆಯಾಗಲು ಸಾಧ್ಯವಿದೆ. ಇಲ್ಲಿ ವಿದ್ಯಾರ್ಥಿಗಳು ಜೊತೆಗೂಡಿ ಕಾರ್ಯನಿರ್ವಹಿಸುವುದರಿಂದ ಎಲ್ಲರಿಗೂ ಸಮಾನ ಅವಕಾಶ ದೊರೆತು ಎಲ್ಲರೂ ಗುರಿಯನ್ನು ಮುಟ್ಟಲು ಸಾಧ್ಯವಾಗುತ್ತದೆ. ಸಹಕಾರ ಕಲಿಕೆಯ ತಂತ್ರಗಳು ಇಲ್ಲಿ ಹಲವಾರು ತಂತ್ರಗಳನ್ನು ಒಳಗೊಂಡಿವೆ. ಉದಾಹರಣೆ ಹೇಳಬೇಕಂದರೆ ಜೊತೆಗೂಡಿ ಕಲಿಕೆ ಮಾಡುವಂಥದ್ದು, ಜಿಗಸ ಒಗಟು ತಂತ್ರ, ಚಿಂತಿಸು ಜೊತೆಗೂಡು ಹಂಚಿಕೊ ಅನ್ನುವಂಥ ತಂತ್ರ, ಗುಂಪು ತನಿಖೆ, 3 ಹಂತದ ಸಂದರ್ಶನ, ಇವೆಲ್ಲ 5 ಸಹಕಾರ ಕಲಿಕೆ ತಂತ್ರಗಳಾಗಿವೆ ಅಂತ ಹೇಳ್ಬೋದು. ಕೋಆಪರೇಟಿವ್ ಲರ್ನಿಂಗ್ ಟೆಕ್ನಿಕ್ಸ್ ಅಂಥೇಳಿ. ಇನ್ನು ಅದರಲ್ಲಿ ಒಂದೊಂದಾಗಿ ಜೊತೆಗೂಡಿ ಕಲಿಕಾ ತಂತ್ರ ಅನ್ನುವಂಥದ್ದು ಟುಗೆದರ್ ಟೆಕ್ನಿಕ್ ಅಂಥೇಳಿ, ಅಂದರೆ ಎಲ್ಲರೂ ಕೂಡಿಕೊಂಡು ಕಲಿಯುವಂಥದ್ದು. ಇದು ಜನಪ್ರಿಯ ಮತ್ತು ಉಪಯುಕ್ತವಾದ ಸಹಕಾರ ಕಲಿಕಾ ತಂತ್ರವಾಗಿದೆ. ಈ ತಂತ್ರವನ್ನು DW ಜಾನ್ಸನ್ ಮತ್ತು RT ಜಾನ್ಸನ್ ಅವರು 1991 ಅಭಿವೃದ್ಧಿಪಡಿಸಿದ್ದಾರೆ. ಇದರಲ್ಲಿ ವಿವಿಧ ಸಾಮರ್ಥ್ಯಗಳಿರುವ ಮಕ್ಕಳನ್ನು ಸಣ್ಣ ಗುಂಪುಗಳಾಗಿ ವೈವಿಧ್ಯಮಯವಾದ ಕಲಿಕಾ ಚಟುವಟಿಕೆಗಳ ಮೂಲಕ ವಿಷಯವನ್ನು ಅರಿಯಲಾಗುತ್ತದೆ. ಅಂದರೆ ಇರುವಂತಹ ವಿದ್ಯಾರ್ಥಿಗಳ ಸಣ್ಣ ಸಣ್ಣ ಗುಂಪುಗಳನ್ನಾಗಿ ಮಾಡುವಂಥದ್ದು ಮತ್ತು ವಿವಿಧ ರೀತಿಯಾದಂಥ ಕಲಿಕಾ ಚಟುವಟಿಕೆಗಳನ್ನು ಕೊಡುವಂಥದ್ದು. ಈ ತಂತ್ರದ ಮೂಲ ಉದ್ದೇಶ ವಿದ್ಯಾರ್ಥಿಗಳನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ಕ್ರಿಯಾತ್ಮಕವಾಗಿ ಭಾಗವಹಿಸುವಂತೆ ಮಾಡಿ ಗುಂಪಿನ ಪ್ರತಿಯೊಬ್ಬ ಸದಸ್ಯನು ಕಲಿಯಬೇಕಾದದ್ದನ್ನು ತಾವು ಕಲಿಯುವುದು ಅಲ್ಲದೆ ಗುಂಪಿನ ಇತರ ಸದಸ್ಯರು ಕಲಿಯಲು ಸಹಾಯ ಮಾಡುವುದು. ಇದರಿಂದ ಗುಂಪಿನಲ್ಲಿ ಹೆಚ್ಚು ಸಾಧನೆ ಮಾಡುವ ವಾತಾವರಣ ನಿರ್ಮಾಣವಾಗುತ್ತದೆ. ಭೂಗೋಳದ ಕಲಿಕೆಯಲ್ಲಿ ಈ ತಂತ್ರದ ಉಪಯೋಗ ತುಂಬ ಪ್ರಯೋಜನಕಾರಿ, ಏಕೆಂದರೆ ಭೂಗೋಳದ ಪರಿಕಲ್ಪನೆಗಳಿಗೆ ಹಾಗೂ ಪ್ರಕ್ರಿಯೆಗಳಿಗೆ ಅತ್ಯಂತ ಸೂಕ್ತವಾದ ಇದು ತಂತ್ರವಾಗಿದೆ ಅಂತ ಹೇಳ್ಬೋದು. ಅಂದರೆ ಹಲವಾರು ವಿಷಯಗಳನ್ನು ತೆಗೆದುಕೊಂಡು ಕ್ರಿಯಾತ್ಮಕವಾಗಿ ಎಲ್ಲ ಗುಂಪಿನ ಮಕ್ಕಳು ಭಾಗವಹಿಸುವಂತೆ ಮಾಡುವಂಥದ್ದು, ಜೊತೆಗೂಡಿ ಕಲಿಯುವಂಥ ಒಂದು ತಂತ್ರವಾಗಿದೆ. ಜಿಗಸಟ ಒಗಟು ತಂತ್ರ ಅನ್ನೋದು ಜಿಗ್ಸ ಅಂಥೇಳಿ, ಇದು ಕೂಡ ಅತ್ಯಂತ ಜನಪ್ರಿಯ ಮತ್ತು ಉಪಯುಕ್ತ ಸಹಕಾರ ಕಲಿಕಾ ತಂತ್ರವಾಗಿದೆ. ಈ ತಂತ್ರವನ್ನು ಇಲಿಯಟ್ ಅರುಣ್ ನನ್ 1970 ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಿಯೂ ವೈವಿಧ್ಯಮಯ ಹಿನ್ನೆಲೆಯಲ್ಲಿರುವ ಮಕ್ಕಳನ್ನು ಸಣ್ಣ ಗುಂಪುಗಳನ್ನಾಗಿ ಮಾಡಿ ಕಲಿಕಾ ಚಟುವಟಿಕೆಗಳ ಮೂಲಕ ವಿಷಯವನ್ನು ಅರಿಯಲಾಗುತ್ತದೆ. ಅಂದರೆ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬರುವಂಥ ಮಕ್ಕಳನ್ನು ತೆಗೆದುಕೊಂಡು ಮಾಡುವಂಥದ್ದು. ಈ ತಂತ್ರವನ್ನು ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗಿಸಬಹುದಾದರೂ ಸಹಿತ ಇದನ್ನು ಪ್ರಾಥಮಿಕವಾಗಿ ಹೊಸ ವಿಷಯ ವಸ್ತುವಿನ ಮೇಲೆ ಚಿಕ್ಕ ಮಂಡನೆ ಮಾಡಲು ಅಥವಾ ಮೊದಲೇ ಕೊಟ್ಟ ವಿಷಯದ ಮೇಲೆ ಚರ್ಚೆಯನ್ನು ಕೈಗೊಳ್ಳಲು ಬಳಸಲಾಗುತ್ತದೆ. ಅಂದರೆ ಬೇರೆ ಬೇರೆ ವಿಷಯಗಳನ್ನು ಕೊಟ್ಟು ಚರ್ಚೆ ಮಾಡಲು ಹೇಳುವಂಥ ಒಂದು ವಿಷಯವಾಗಿದೆ ಅಂತ ಹೇಳ್ಬೋದು. ಚಿಂತಿಸು ಜೊತೆಗೂಡು ಹಂಚಿಕೊ ಅನ್ನುವಂಥ
ಇದು ಒಂದು ಸಹಕಾರಾತ್ಮಕ ಕಲಿಕೆಯ ತಂತ್ರವಾಗಿದ್ದು ವೈಯಕ್ತಿಕ ಪಾಲ್ಗೊಳ್ಳುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಎಲ್ಲ ಹಂತದ ಮಕ್ಕಳಿಗೂ ಎಲ್ಲ ಹಂತದ ತರಗತಿಗಳಲ್ಲಿ ಇದು ಬಳಸಬಹುದಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಮೂರು ಹಂತಗಳಲ್ಲಿ ಪ್ರಶ್ನೆಗಳನ್ನು ವಿಶ್ಲೇಷಿಸುವರು: ಆಲೋಚನೆ ಮಾಡುವುದು ಅಥವಾ ಚಿಂತನೆ, ಗುಂಪು ಜೊತೆಗೂಡುವುದು, ವಿನಿಮಯ ಹಂಚಿಕೆ. ಅಂದರೆ ಇದರಲ್ಲಿ ಮೂರು ರೀತಿ: ಆಲೋಚನೆ ಮಾಡುವಂಥದ್ದು, ಒಂದು ವಿಷಯನ ಕೊಟ್ಟಾಗ ಎಲ್ಲ ವೈಯಕ್ತಿಕವಾಗಿ ಎಲ್ಲರೂ ಪಾಲ್ಗೊಳ್ಳುವಂಥದ್ದು, ಒಂದು ವಿಷಯನ ಕೊಟ್ಟಾಗ ಅದನ್ನು ಆಲೋಚನೆ ಮಾಡೋದು, ಗುಂಪು ಗೂಡಿ ಮಾಡೋದು, ಮತ್ತು ಒಬ್ಬರಿಂದ ಒಬ್ಬರಿಗೆ ವಿಷಯಗಳನ್ನು ವಿನಿಮಯ ಮಾಡಿಕೊಂಡು ಕಲಿಯುವಂಥದ್ದು, ಚಿಂತಿಸು ಜೊತೆಗೂಡು ಹಂಚಿಕೊ ಅನ್ನುವಂತಹ ವಿಷಯ. ಇನ್ನು ಆಲೋಚನೆ, ಇದರಲ್ಲಿ ಆಲೋಚನೆ ಅಥವಾ ಚಿಂತನೆ, ವಿದ್ಯಾರ್ಥಿಯು ವೈಯಕ್ತಿಕವಾಗಿ ಪ್ರಶ್ನೆಗಳನ್ನು ಆಲೋಚಿಸುವರು, ಆ ಮೂಲಕ ಒಂದು ಸಿದ್ಧಾಂತವನ್ನು ಸ್ವಯಂ ಸೃಷ್ಟಿಸಲು ಪ್ರಯತ್ನ. ಯಾವುದೇ ಒಂದು ವಿಷಯ ಕೊಟ್ಟಾಗ ಸ್ವಯಂವಾಗಿ ಆಂತರಿಕವಾಗಿ ಆಲೋಚನೆಯನ್ನು ಮಾಡುವಂಥದ್ದು. ಎರಡನೇದಾಗಿ ಜೊತೆಗೂಡುವಂಥ ವಿದ್ಯಾರ್ಥಿಗಳನ್ನು ತಮ್ಮ ಆಲೋಚನೆಗಳನ್ನು ಚರ್ಚಿಸಲು ಗುಂಪುಗಳನ್ನು ರಚಿಸಲಾಗುವುದು. ಇಲ್ಲಿ ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಸಿಗು. ಮೊದಲನೇ ಆಂತರಿಕವಾಗಿ ಮತ್ತು ವೈಯಕ್ತಿಕವಾಗಿ ಆಲೋಚನೆಯನ್ನು ಮಾಡಿರ್ತಾರೆ, ಆ ಆಲೋಚನೆ ಮಾಡಿದಂತಹ ವಿಷಯಗಳನ್ನು ಗುಂಪಿನಲ್ಲಿ ಚರ್ಚೆ ಮಾಡಲು ಅವಕಾಶ ಕೊಡುವುದು. ಅದಾದ ನಂತರ ವಿನಿಮಯ ಮಾಡಿಕೊಳ್ಳು. ಪ್ರತಿಯೊಂದು ಸಣ್ಣ ಗುಂಪು ದೊಡ್ಡ ಗುಂಪಿನೊಂದಿಗೆ ವಿಷಯ ವಸ್ತುವನ್ನು ವಿನಿಮಯ ಮಾಡಿಕೊಳ್ಳುವುದು. ಇಲ್ಲಿ ಗುಂಪಿನ ಸದಸ್ಯರೊಂದಿಗೆ ಅವರ ಸಹಕಾರ ಪಡೆದು ವಿಷಯ ವಸ್ತುವನ್ನು ಪ್ರಸ್ತುತಪಡಿಸಲಾಗುತ್ತದೆ. ಆ ಮೂಲಕ ಈ ಮೂರು ಹಂತಗಳ ಆಧಾರಿತವಾಗಿ ವಿದ್ಯಾರ್ಥಿಯು ಆಲೋಚನೆಯನ್ನು ವ್ಯಕ್ತಪಡಿಸಲು ಅವಕಾಶ ನೀಡಲಾಗುತ್ತದೆ. ಅಂದರೆ ಒಂದು ವಿಷಯವನ್ನು ಅಥವಾ ಒಂದು ಸಮಸ್ಯೆಯನ್ನು ಆಲೋಚನೆ ಮಾಡಿ ಚಿಂತನೆ ಮಾಡಿ ಆ ಗುಂಪಿನಕ್ಕೆ ಚರ್ಚೆ ಮಾಡಿಕೊಂಡು ಗುಂಪಿನ ಒಬ್ಬರಿಂದ ವಿಷಯವನ್ನು ಇನ್ನೊಬ್ಬರಿಗೆ ವಿನಿಮಯ ಮಾಡಿಕೊಳ್ಳುವಂಥದ್ದು. ಈ ಒಂದು ಸಹಕಾರ ಕಲಿಕಾ ತಂತ್ರಗಳ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಕೋಆಪರೇಟಿವ್ ಲರ್ನಿಂಗ್ ಸ್ಟ್ರಾಟಜಿ. ವಿದ್ಯಾರ್ಥಿಗಳಿಗೆ ತಮ್ಮ ಆಲೋಚನೆ, ವಿಚಾರ, ಸಿದ್ಧಾಂತಗಳನ್ನು ತಿಳಿಸಲು ಸಹಕಾರಿಯಾಗುತ್ತದೆ. ಧನಾತ್ಮಕ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಲು ಇದು ಅವಕಾಶ ಕೊಡುತ್ತದೆ. ವಿದ್ಯಾರ್ಥಿಗಳಿಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ವೇದಿಕೆ ಕಲ್ಪಿಸದಂತಾಗುತ್ತದೆ. ವೈವಿಧ್ಯಮಯ ವಿಷಯಗಳ ಕಲಿಕೆಗೆ ಈ ವಿಧಾನವು ಬಳಸಬಹುದಾಗಿದೆ. ಅಂದರೆ ಬೇರೆ ಬೇರೆ ರೀತಿಯ ವಿಷಯಗಳನ್ನು ಅಧ್ಯಯನ ಮಾಡಲು ಬಹಳ ಸಹಾಯಕವಾದಂಥ ಒಂದು ವಿಧಾನವಾಗಿದೆ. ಪರಸ್ಪರ ಗುಂಪಿನಲ್ಲಿ ಆಲೋಚಿಸುವುದರಿಂದ ವೈವಿಧ್ಯಮಯ ಅನುಭವಗಳಲ್ಲಿ ದೊರೆಯಲು ಅವಕಾಶ ಸಿಗುತ್ತದೆ. ಮಕ್ಕಳ ಸಂವಹನ ಕೌಶಲ್ಯ ಅಭಿವೃದ್ಧಿಪಡಿಸುತ್ತದೆ. ಅಂದರೆ ಮಕ್ಕಳು ಮಾತನಾಡುವಂಥ ಒಂದು ಕೌಶಲ್ಯ ಇಲ್ಲಿ ಹೆಚ್ಚಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ. ತಮ್ಮ ಭಾಷೆಯಲ್ಲಿ ಸ್ವತಂತ್ರವಾಗಿ ವಿಚಾರ ಮಾಡಿಸಲು ಅವಕಾಶ ಇಲ್ಲಿ ಸಿಗುವಂತೆ ಮಾಡಲಾಗುತ್ತದೆ. ಈ ರೀತಿಯಾಗಿ ಸಹಕಾರ ಕಲಿಕಾ ತಂತ್ರವು ಸಮಾಜ ವಿಜ್ಞಾನ ವಿಷಯ ಅಲ್ಲದೇ ಇನ್ನಿತರ ಹಲವಾರು ವಿಷಯಗಳಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಬಹುದಾಗಿದೆ.